राज्यसभा अखाड़ी अड्ड मतदान आतंक मूड़ता है मूरू पक्षगळिगू कूड़ा क्रॉस वोटिंग नद्दे टेंशन मूरू पक्षगळल्लि शुरुवागिदे मतगळिकेय लेक्काचार क्रॉस वोटिंग टेंशन जोर आगिदे मूरू पक्षगळिगू कूड़ा ई आतंक काड्ता इदे ಸಿದ್ದರಾಮಯ್ಯ ಮೊರೆ ಹೋಗಲು ಜೆಡಿಎಸ್ ನಿರ್ಧರಿಸಿದೆ ಮಧ್ಯಾಹ್ನ 1 ಗಂಟೆಗೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲಿದೆ ಜೆಡಿಎಸ್ ನಿಯೋಗ ಶರವಣ ಮತ್ತು ಫಾರೂಕ್ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲಿದ್ದಾರೆ ಮಧ್ಯಾಹ್ನ 1 ಗಂಟೆಗೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಲಿರುವಂತ ಜೆಡಿಎಸ್ ನಿಯೋಗ ಉಪೇಂದ್ರ ರೆಡ್ಡಿ ಧೋರಣೆಗೆ ಸಿದ್ದರಾಮಯ್ಯ ಸಿಟ್ಟಾಗಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡದೆ ಬೇರೆ ನಾಯಕರನ್ನ ಭೇಟಿ ಮಾಡಿದ್ರು ಉಪೇಂದ್ರ ರೆಡ್ಡಿ ರೆಡ್ಡಿ ವಿರುದ್ಧ ಮುನಿಸು ಪರಿಣಾಮ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು ಇದರಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವಂತ ಜೆಡಿಎಸ್ ಈಗ ಸಂಧಾನಕ್ಕೆ ಯತ್ನಿಸುತ್ತಾ ಇದೆ ಕಾಂಗ್ರೆಸ್ನ ಹೆಚ್ಚುವರಿ ಮತವನ್ನ ಪಡೆಯೋದಕ್ಕೆ ಜೆಡಿಎಸ್ ಹರಸಾಹಸ ಪಡ್ತಾ ಇದ್ದು ಈ ಬಗ್ಗೆ ಚರ್ಚಿಸೋದಕ್ಕೆ ಮಧ್ಯಾಹ್ನ 1 ಗಂಟೆಗೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲಿದೆ ಜೆಡಿಎಸ್ ನಿಯೋಗ ಕ್ರಾಸ್ ವೋಟಿಂಗ್ ನ ಟೆನ್ಷನ್ ಮೂರು ಪಕ್ಷಗಳನ್ನು ಕಾಡ್ತಾ ಇರುವ ಸಂದರ್ಭದಲ್ಲೇ ಈಗ ಮೂರು ಪಕ್ಷಗಳಿಂದಲೂ ಕೂಡ ಕ್ಯಾಂಡಿಡೇಟ್ಸ್ ಇದ್ದಾರೆ ನಾಲ್ಕನೇ ಸ್ಥಾನಕ್ಕಾಗಿ ಹೀಗಾಗಿ ಕುಪೇಂದ್ರ ರೆಡ್ಡಿ ಗೆಲ್ಲಿಸೋದಕ್ಕೆ ಜೆಡಿಎಸ್ ಬಣ ಈಗ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕೆ ನಿರ್ಧರಿಸಿದ್ದು ಶರವಣ ಮತ್ತು ಫಾರೂಕ್ ನೇತೃತ್ವದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲಿದೆ ಜೆಡಿಎಸ್ ನಿಯೋಗ ಡಿಕೆ ಶಿವಕುಮಾರ್ ನ ಭೇಟಿಯಾಗಿ ಚರ್ಚಿಸಿದ್ರು ಕುಪೇಂದ್ರ ರೆಡ್ಡಿ ಆದರೆ ಸಿದ್ದರಾಮಯ್ಯ ಅವರ ಬಳಿ ಯಾವ ಚರ್ಚೆ ಆಗಿರಲಿಲ್ಲ ರೆಡ್ಡಿ ವಿರುದ್ಧ ಮುನಿಸು ಪರಿಣಾಮ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು ಸಿದ್ದು ಈಗ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾ ಇದ್ದಂತೆ ಬಿಜೆಪಿ ಕೂಡ ತನ್ನ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತು ಇದರಿಂದ ಸಂಕಷ್ಟಕ್ಕೊಳಗಾದದ್ದು ಜೆಡಿಎಸ್ ಯಾವ ಪಕ್ಷಕ್ಕೂ ಕೂಡ ಸಂಖ್ಯಾ ಬಲ ಇಲ್ಲ ನಾಲ್ಕನೇ ಅಭ್ಯರ್ಥಿಯನ್ನ ನಾಲ್ಕನೇ ಸ್ಥಾನಕ್ಕೆ ಗೆಲ್ಲಿಸಿಕೊಳ್ಳೋದಕ್ಕೆ ಒಂದೊಮ್ಮೆ ಜೆಡಿಎಸ್ ಗೆ ಕಾಂಗ್ರೆಸ್ ನ ಬೆಂಬಲ ಸಿಕ್ಕರೆ ಆಗ ಬಿಜೆಪಿ ಕೂಡ ಗೆಲ್ಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಆ ಒಂದು ಪ್ರಯತ್ನಕ್ಕೆ ಮುಂದಾಗಿರುವಂತ ಜೆಡಿಎಸ್ ಕಾಂಗ್ರೆಸ್ ನ ಬೆಂಬಲವನ್ನ ಪಡೆಯೋದಕ್ಕಾಗಿ ಕಾಂಗ್ರೆಸ್ ನ ಹೆಚ್ಚುವರಿ ಮತವನ್ನ ಗಳಿಸೋದಕ್ಕಾಗಿ ಹರಸಾಹಸ ಪಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚಿಸೋದಕ್ಕೆ ಸಿದ್ದರಾಮಯ್ಯ ಮೊರೆ ಹೋಗಲು ಜೆಡಿಎಸ್ ನಿರ್ಧರಿಸಿದೆ ಎಸಿ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್ ರಾಜ್ಯಸಭಾ ಅಖಾಡ ಬಹಳ ಕುತೂಹಲ ಮೂಡಿಸ್ತಾ ಇರುವಂತದ್ದು ಮೂರು ಪಕ್ಷಗಳಿಂದಲೂ ಕೂಡ ನಾಲ್ಕನೇ ಸ್ಥಾನಕ್ಕೆ ಈಗ ಅಭ್ಯರ್ಥಿಗಳನ್ನು ಹಾಕ್ತಿದ್ದಾರೆ ಆದರೆ ಕ್ರಾಸ್ ವೋಟಿಂಗ್ ಆಗುವಂತಹ ಒಂದು ಬಹಳ ದೊಡ್ಡ ಆತಂಕ ಕೂಡ ಇರುವಂತದ್ದು ಈ ಸಂದರ್ಭದಲ್ಲಿ ಜೆಡಿಎಸ್ ಏನು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗೋಕೆ ಪ್ರಯತ್ನಿಸ್ತಾ ಇದೆ ಏನು ಈ ಪ್ರಯತ್ನದ ಹಿನ್ನೆಲೆ ಇದು ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಒಪ್ತಾರೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಆರಂಭದಲ್ಲಿ ಅವರು ಪ್ರಮುಖವಾಗಿ ಕಾಂಗ್ರೆಸ್ ಜೆಡಿಎಸ್ ಅನ್ನು ಬೆಂಬಲಿಸಬಾರದು ಅಂತಲೇ ಈಗ ಒಂದು ಸ್ಪರ್ಧೆಯನ್ನು ಹಾಕಿರುವಂಥದ್ದು ಅಭ್ಯರ್ಥಿಯನ್ನು ನಿಲ್ಲಿಸಿರುವಂಥದ್ದು ಹಾಗಾಗಿ ಈಗ ಈ ಒಂದು ಸಭೆ ಯಾವ ರೀತಿಯಲ್ಲಿ ಫಲವನ್ನು ಕೊಡಬಹುದು ಜೆಡಿಎಸ್ ನ ನಿರ್ಧಾರಕ್ಕೆ ಯಾವ ಕಾರಣ ಅಂತ ಪ್ರತಿಮಾ ರಾಜ್ಯಸಭಾ ಚುನಾವಣೆಯಲ್ಲಿ ಮತಗಳಿಕೆಯತ್ತ ಈಗ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ತಮ್ಮದೇ ಆಗಿರತಕ್ಕಂತ ಪ್ಲಾನ್ ಆಫ್ ಆಕ್ಷನ್ ಗಳನ್ನು ಮಾಡ್ತಾ ಇದೆ ಅದರಲ್ಲೂ ಬಹಳ ಪ್ರಮುಖವಾಗಿ ಸಂಖ್ಯಾಬಲದ ಕೊರತೆ ಎದುರಿಸ್ತಾ ಇರುವಂತ ಜೆಡಿಎಸ್ ಮತ್ತು ಕಾಂಗ್ರೆಸ್ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಕ್ಕೆ ಬೇಕಾಗಿರತಕ್ಕಂತ ಪ್ರಯತ್ನವನ್ನ ಮುಂದುವರಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಜೆಡಿಎಸ್ ನಾಯಕರು ಒಂದು ರೀತಿ ಸಂಧಾನದ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲಾರದು ಯಾಕೆಂದ್ರೆ
ಪ್ರತಿಪಕ್ಷ ನಾಯಕರಾಗಿರತಕ್ಕ ಸಿದ್ದರಾಮಯ್ಯರು ಜೆಡಿಎಸ್ ನಾಯಕರ ಧೋರಣೆಯಿಂದ ಬೇಸತ್ತು ಮತ್ತು ಸಿಟ್ಟಿಗೆದ್ದು ಕಾಂಗ್ರೆಸ್ನ ಎರಡನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಹಾಗಾಗಿ ಮನ್ಸೂರ್ ಅಲಿ ಖಾನ್ ಈಗಾಗಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅವರ ನಾಮಪತ್ರವೂ ಕೂಡ ಈಗಾಗಲೇ ಕ್ರಮಬದ್ಧ ಆಗಿದೆ ಅಂತ ಹೇಳಿ ಚುನಾವಣಾಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಮನ್ಸೂರ್ ಅವರ ನಾಮಪತ್ರವನ್ನು ಹಿಂಪಡೆಯಲಿಕ್ಕೆ ಬೇಕಾಗಿರತಕ್ಕಂತ ಪ್ರಯತ್ನವನ್ನು ಒಂದು ಕಡೆ ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆ ಸಂಧಾನ ಸೂತ್ರವನ್ನು ಮಾಡಲಿ ಕೂಡ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಅಂದ್ರೆ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿರತಕ್ಕಂತ ಟಿಎಸ್ ಸರವಣ ಮತ್ತು ಫಾರೂಕ್ ನೇತೃತ್ವದಲ್ಲಿ ಜೆಡಿಎಸ್ ನ ನಾಯಕರ ನಿಯೋಗ 1 ಗಂಟೆಗೆ ಪ್ರತಿಪಕ್ಷ ನಾಯಕರಾಗಿರತಕ್ಕಂತ ಸಿದ್ದರಾಮಯ್ಯರನ್ನ ಭೇಟಿ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ 1 ಗಂಟೆಗೆ ಕುಮಾರಕೃಪಾ ರಸ್ತೆಯಲ್ಲಿ ಇರತಕ್ಕಂತ ಸಿದ್ದರಾಮಯ್ಯರ ನಿವಾಸದಲ್ಲಿ ಈ ಭೇಟಿ ಆಗುತ್ತೆ. ಈ ಭೇಟಿಯ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಪ್ರಸ್ತಾಪ ಆಗತಕ್ಕಂತದ್ದು ಸೈದ್ಧಾಂತಿಕ ಕಾರಣಕ್ಕಾಗಿ ಮತ್ತು ರಾಷ್ಟ್ರೀಯ ವಿಚಾರಗಳಿಗೆ ಅನುಗುಣವಾಗಿ ಜೆಡಿಎಸ್ ಅನ್ನು ಬೆಂಬಲಿಸಬೇಕು ಅಂತಕ್ಕಂತ ಸಾಮಾನ್ಯವಾಗಿರುವಂತ ಮನವಿಯನ್ನು ಮಾಡಲಿಕ್ಕೆ ಜೆಡಿಎಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರನ್ನ ರಾಜ್ಯಸಭೆ ಕಳಸಿಕೆ ಸಹಕಾರ ಕೊಟ್ಟಿರತಕ್ಕಂತ ಅವಿರೋಧ ಆಯ್ಕೆಗೆ ಸಹಕಾರ ಮಾಡಿರತಕ್ಕಂತ ಕಾಂಗ್ರೆಸ್ ಈ ಬಾರಿಯೂ ಕೂಡ ಜೆಡಿಎಸ್ ಅನ್ನು ಬೆಂಬಲಿಸಬೇಕು ಅಂತಕ್ಕಂತ ಒಂದು ಸಾಮಾನ್ಯವಾಗಿರುವಂತ ಮನವಿಯನ್ನು ಮಾಡಲಿಕ್ಕೆ ಈ ನಾಯಕರು ನಿರ್ಧಾರ ಮಾಡಿದ್ದಾರೆ. ಆದರೆ ಈ ಮಾತುಕತೆ ಫಲಪ್ರದವಾಗುವಂತ ಸಾಧ್ಯತೆಗಳು ತೀರ ಕಡಿಮೆ. ಯಾಕೆಂದ್ರೆ ನಿನ್ನೆ ನಾಮಪತ್ರ ಸಲ್ಲಿಕೆ ಆದ ನಂತರದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯರ ವಿರುದ್ಧ ಮಾಡಿರತಕ್ಕಂತ ಟ್ವೀಟ್ಗಳನ್ನು ಗಮನಿಸ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಜೆಡಿಎಸ್ ನಾಯಕರ ಮನವೊಲಿಕೆಗೆ ಸಿದ್ದರಾಮಯ್ಯ ಒಪ್ಪೋದಿಲ್ಲ ಅಂತಕ್ಕಂತದ್ದು ಬಹಳ ಸ್ಪಷ್ಟ. ಆದರೆ ರಾಜ್ಯ ರಾಜಕಾರಣದಲ್ಲಿ ಒಂದು ಸ್ಪಷ್ಟವಾಗಿರತಕ್ಕಂತ ಒಂದು ಸಕಾರಾತ್ಮಕವಾಗಿರುವಂತ ಬೆಳವಣಿಗೆ ಆಗಬೇಕು ಅನ್ನುವಂತ ಲೆಕ್ಕಾಚಾರ ಇಟ್ಕೊಂಡಿರತಕ್ಕಂತ ಜೆಡಿಎಸ್ ನಾಯಕರು ದೇವೇಗೌಡರ ಒಪ್ಪಿಗೆಯೊಂದಿಗೆ ಟಿಎಸ್ ಸರವಣ ಫಾರೂಕ್ ನೇತೃತ್ವದಲ್ಲಿ ಏನು ಜೆಡಿಎಸ್ ನಿಯೋಗಿಗ ಸಿದ್ದರಾಮಯ್ಯರನ್ನು ಭೇಟಿ ಮಾಡ್ತಾ ಇದೆ. ಭೇಟಿಯ ಸಂದರ್ಭದಲ್ಲಿ ಸಹಜವಾಗಿ ಕಾಂಗ್ರೆಸ್ನ ಅಭ್ಯರ್ಥಿನ ಹಿಂದಕ್ಕೆ ತೆಗೆದುಕೊಂಡು ಜೆಡಿಎಸ್ ಅನ್ನು ಬೆಂಬಲ ಮಾಡಿ ಅಂತಕ್ಕಂತ ಒಂದು ಮನವಿ ಮಾಡ್ತಾರೆ. ಯಾಕೆಂದ್ರೆ ಈ ಇಬ್ಬರ ಜಗಳದಲ್ಲಿ ಸಹಜವಾಗಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿಯಾಗೋದ್ರಿಂದ ಬಿಜೆಪಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ನಮ್ಮ ಎರಡು ಪಕ್ಷಗಳ ಸಮಾನವಾಗಿರತಕ್ಕಂಥ ರಾಜಕೀಯ ವಿರೋಧಿಯಾಗಿರುವಂತ ಬಿಜೆಪಿ ಅಭ್ಯರ್ಥಿನ ಸೋಲಿಸಲಿಕ್ಕೆ ಸಹಕಾರ ಮಾಡುವಂತೆ ಸರವಣ ನೇತೃತ್ವದ ಜೆಡಿಎಸ್ ನಿಯೋಗ ಸಿದ್ದರಾಮಯ್ಯರಿಗೆ ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಮುಂದಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಅಭ್ಯರ್ಥಿನ ಹಿಂದಕ್ಕೆ ತೆಗೆದುಕೊಳ್ಳಲ್ಲ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ನಾಯಕರು ಈಗಾಗಲೇ ಸ್ಪಷ್ಟಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಚುನಾವಣೆ ಆಗಲಿ ಅಂತಕ್ಕಂಥದ್ದು ಕಾಂಗ್ರೆಸ್ ಲೆಕ್ಕಾಚಾರ. ಈ ಒಂದು ಚುನಾವಣೆ ಆಗೋದ್ರ ಹಿಂದೆ ಕೆಲವೊಂದಷ್ಟು ರಾಜಕೀಯವಾಗಿರತಕ್ಕಂಥ ಲೆಕ್ಕಾಚಾರಗಳು ಕೂಡ ಇದೆ. ಎಲ್ಲ ಸಂದರ್ಭದಲ್ಲೂ ಕೂಡ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಅನ್ನು ಒಂದು ರೀತಿ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ನಡೆಸ್ಕೊಳ್ತಾ ಇರತಕ್ಕಂಥದ್ದು ಸಿದ್ದರಾಮಯ್ಯರ ಕೋಪಕ್ಕೆ ಕಾರಣ. ಮತ್ತು ಜೆಡಿಎಸ್ನ ಅಭ್ಯರ್ಥಿ ಆಗಿರತಕ್ಕಂಥ ಉಪೇಂದ್ರ ರೆಡ್ಡಿ ಅವರು ಸಿದ್ದರಾಮಯ್ಯರನ್ನ ಭೇಟಿ ಮಾಡದೇ ಇರತಕ್ಕಂಥ ಕೂಡ ಕೆಲವೊಂದಷ್ಟು ರಾಜಕೀಯ ಬೆಳವಣಿಗೆಗೆ ಪುಷ್ಟಿ ಕೊಡುವಂಥ ಕೆಲವೊಂದಷ್ಟು ಇನ್ನಷ್ಟು ಪರಿಣಾಮಕಾರಿ ಬೆಳವಣಿಗೆ ಆಗಲಿಕ್ಕೆ ಕಾರಣೀಕರ್ತ ಆಗಿರುವಂಥ ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗಿದ್ದಾವೆ. ಹಾಗಾಗಿ ಉಪೇಂದ್ರ ರೆಡ್ಡಿ ಅವರ ಧೋರಣೆ ಮತ್ತು ಜೆಡಿಎಸ್ ನಾಯಕರು ಒಂದು ರೀತಿ ಕಾಂಗ್ರೆಸ್ ನಾಯಕರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತಕ್ಕಂಥದ್ದು ಮತ್ತು ಸೈದ್ಧಾಂತಿಕ ಕಾರಣಗಳನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಬೆಂಬಲ ಪಡೆಯತಕ್ಕಂಥ ಜೆಡಿಎಸ್ ನಾಯಕರುಗಳು ವಿಧಾನಸಭೆ ಒಳಗಾಗಿರ್ಬೋದು, ವಿಧಾನಸಭೆ ಹೊರಗಡೆ ಆಗಿರ್ಬೋದು, ಎಲ್ಲವನ್ನ ಕಡೆ ಕಾಂಗ್ರೆಸ್ನ ಒಂದು ರೀತಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇರೋದಕ್ಕೆ ಸಿದ್ದರಾಮಯ್ಯ ತೀವ್ರವಾಗಿರತಕ್ಕಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೇವೇಗೌಡರು ರಾಜ್ಯಸಭೆಗೆ ಆಯ್ಕೆಯಾದ ಮರುದಿನವೇ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಮಾಡಿರತಕ್ಕಂಥ ಉದಾಹರಣೆಯನ್ನು ಕೂಡ ಸಿದ್ದರಾಮಯ್ಯ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ರಾಜಕೀಯ ಒಂದು ಅಭಿಪ್ರಾಯ ಹೊಂದಿರುವಂಥ ಜೆಡಿಎಸ್ ಅನ್ನು ಯಾಕೆ ಬೆಂಬಲಿಸಬೇಕು, ಸದಾಕಾಲವೂ ಕೂಡ ನಾವು ಯಾಕೆ ಟೇಕನ್ ಫಾರ್ ಗ್ರಾಂಟೆಡ್ ಆಗಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯರ ಅಭಿಪ್ರಾಯ. ಆ ಕಾರಣಕ್ಕಾಗಿ ಆಗಿದ್ದಾಗಲಿ ಚುನಾವಣೆ ಆಗಲಿ ಅಂತಕ್ಕಂಥದ್ದು ನಮ್ಮ ಮತಗಳನ್ನು ನಾವೇ ಹಾಕ್ಕೊಳ್ತೇವೆ ಅಂತಕ್ಕಂಥ ಒಂದು ರಾಜಕೀಯವಾದ ಸಂದೇಶವನ್ನು ಕೊಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಈ ವಿಚಾರದಲ್ಲಿ ಜೆಡಿಎಸ್ ಯಾರ ಪರ ಯಾರ ವಿರುದ್ಧ ಅಂತಕ್ಕಂಥದ್ದು ಸ್ಪಷ್ಟ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಸೋನಿಯಾ ಗಾಂಧಿಯವರ ಒಂದು ಸಲಹೆ ಹಿನ್ನೆಲೆಯಲ್ಲಿ ಅಭ್ಯರ್ಥಿನ ಕಣಕ್ಕಿಳಿಸತಕ್ಕಂಥ ಸಿದ್ದರಾಮಯ್ಯವರು ಈ ಒಂದು ಜೆಡಿಎಸ್ ನಾಯಕರ ಮನವೊಲಿಕೆಗೆ ಒಪ್ಪೋದು ಬಹುತೇಕ ಕಡಿಮೆ ಅನ್ನುವಂಥ ಮಾತುಗಳು ಇರುವಂಥದ್ದು. ಆದರೆ ರಾಜಕಾರಣದಲ್ಲಿ ಒಂದು ಅಂದರೆ ಸದಾಕಾಲ ಮಾತುಕತೆ ಮೂಲಕ ಸಂಧಾನದ ಮೂಲಕ ಕೆಲವೊಂದಷ್ಟು ರಾಜಕೀಯ ನಡೆಗಳು ಇಡ್ತಾ ಇರತಕ್ಕಂಥ ಜೆಡಿಎಸ್ ಈ ಬಾರಿಯೂ ಕೂಡ ಸಂಧಾನ ಸೂತ್ರವನ್ನು ಸಿದ್ಧಪಡಿಸಿಕೊಂಡು ಸಿದ್ದರಾಮಯ್ಯವರ ಮನವೊಲಿಕೆ ಮಾಡತಕ್ಕಂಥ ಪ್ರಯತ್ನಕ್ಕೆ ಮುಂದಾಗಿದೆ. ಮಧ್ಯಾಹ್ನ 1 ಗಂಟೆಗೆ ಜೆಡಿಎಸ್ ನಾಯಕರು ಸಿದ್ದರಾಮಯ್ಯವರನ್ನು ಭೇಟಿ ಮಾಡ್ತಾರೆ. ಆ ಭೇಟಿಯ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹಿಂದಕ್ಕೆ ತೆಗೆದುಕೊಂಡು ಜೆಡಿಎಸ್ ಅನ್ನು ಬೆಂಬಲಿಸಬೇಕು ಅಂತಕ್ಕಂತ ಒಂದು ಸಂದೇಶದ ಬಗ್ಗೆ ಚರ್ಚೆ ಆಗುತ್ತೆ. ಅರೆ ಆನಂದ್, ಆದ್ರೆ ಸಿದ್ದರಾಮಯ್ಯ ಅವರ ಸ್ಟ್ರಾಟಜಿ ಏನಿತ್ತು, ಆ ಸ್ಟ್ರಾಟಜಿಯ ಬಗ್ಗೆ ಈಗ ಕಾಂಗ್ರೆಸ್ ನಲ್ಲಿ ಅಸಮಾಧಾನ ಇದೆ. ಈಗ ಒಂದು ಕಡೆ ಸಿದ್ದು ಬಣ, ಮತ್ತೊಂದು ಕಡೆ ಡಿ ಕೆ ಬಣವನ್ನ ಗಮನಿಸ್ತಾ ಹೋದಾಗ ಡಿ ಕೆ ಶಿ ಬಣದಿಂದ ಭಾರಿ ಆಪಾದನೆ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಬಣದಿಂದ ಈ ಏನ್ ಪ್ರಯತ್ನ ಆಗಿದೆ, ಈ ಸ್ಟ್ರಾಟಜಿಯಿಂದಾಗಿ ಇದು ಬಿಜೆಪಿಗೆ ಲಾಭ ಆಗ್ತಾ ಇದೆ. ನಮ್ಮ ನಿಜಕ್ಕೂ ಕೂಡ ಶತ್ರುಗಳು ಯಾರು ಅಂತ ನೋಡ್ತಾ ಹೋದ್ರೆ ಬಿಜೆಪಿ ರಾಜ್ಯಸಭೆ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ. ಹಾಗಾಗಿ ನಾವು ಬಿಜೆಪಿಗೆ ಲಾಭ ಮಾಡುವಂತ ಹೆಜ್ಜೆಯನ್ನು ಇಡಬಾರ್ದು ಅನ್ನುವಂತ ಏನ್ ಮಾತುಗಳು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ವಲಯದಲ್ಲಿ. ಅದಕ್ಕೆ ಪೂರಕವಾಗಿ ಇವತ್ತಿನ ಈ ಸಂಧಾನ ಸಭೆ ಕೂಡ ಆಗುವಂತ ಸಂದರ್ಭದಲ್ಲಿ ಜೆಡಿಎಸ್ ಕಡೆ ಒಲವು ತೋರುವಂತ ಸಾಧ್ಯತೆಗಳಿದೆಯಾ ಅಥವಾ ಸಂಪೂರ್ಣವಾಗಿ ಅದನ್ನು ತಳ್ಳಿ ಹಾಕಬಹುದಾ?
ಪ್ರತಿಭಾ ಇಲ್ಲಿ ಎರಡು ಅಭಿಪ್ರಾಯಗಳು ಕಾಂಗ್ರೆಸ್ ನಲ್ಲಿ ವ್ಯಕ್ತವಾಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಯಾಕೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸತಕ್ಕ ನಿರ್ಧಾರ ತೆಗೆದುಕೊಂಡಿರುವಂತದ್ದು ಅಂದ್ರೆ ಇದರಿಂದ ಬಿಜೆಪಿಗೆ ಲಾಭ ಆಗಿದೆ ಅಂತಕಂತದ್ದು ಮೇಲ್ನೋಟಕ್ಕೆ ಕಾಣತಕ್ಕಂತ ಸತ್ಯವೂ ಕೂಡ ಮತ್ತು ಈಗಿರತಕ್ಕಂತ ಸನ್ನಿವೇಶದಲ್ಲಿ ಬಿಜೆಪಿಗೆ ಪೂರಕವಾಗಿರತಕ್ಕಂತ ಫಲಿತಾಂಶಗಳು ಬರುತ್ತೆ. ಲೆಹರ್ ಸಿಂಗ್ ಆಯ್ಕೆ ಆಗತಕ್ಕಂತ ಎಲ್ಲಾ ಅವಕಾಶಗಳು ಕೂಡ ಇದೆ. ಆದರೆ ಈ ಒಂದು ವಾತಾವರಣ ಸೃಷ್ಟಿ ಮಾಡಿರತಕ್ಕಂತ ಸಿದ್ದರಾಮಯ್ಯರ ಮೇಲೆ ಸಹಜವಾಗಿ ಕಾಂಗ್ರೆಸ್ನ ಒಂದು ಬಣ ಅಸಮಾಧಾನ ವ್ಯಕ್ತಪಡಿಸುತ್ತಿದೆ ಕೂಡ ನಿಜ. ಆದರೆ ಮೇಲ್ನೋಟಕ್ಕೆ ಕಾಣುವ ಹಾಗೆ ಪರಿಸ್ಥಿತಿಗಳು ಅಷ್ಟು ಪೂರಕವಾಗಿಲ್ಲ. ಯಾಕೆಂತಂದ್ರೆ ಜೆಡಿಎಸ್ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಅನ್ನು ನಡೆಕೊಂಡಿರತಕ್ಕಂತ ವಿಚಾರಗಳನ್ನು ಸಿದ್ದರಾಮಯ್ಯ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಂದ್ರೆ ವಿಧಾನಸಭೆ ಒಳಗಡೆ ವಿರೋಧ ಪಕ್ಷವಾಗಿ ಕುಮಾರಸ್ವಾಮಿ ವರ್ತನೆ ಮಾಡ್ತಾ ಇದ್ದಾರೆ. ಇಡೀ ಜೆಡಿಎಸ್ ಎಲ್ಲವನ್ನ ಕಡೆ ಸದನದ ಒಳಗಡೆ ಸೈದ್ಧಾಂತಿಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ಒಂದು ವಿರೋಧಾತ್ಮಕ ಅಂದ್ರೆ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಚರ್ಚೆ ಆದಾಗ ಸಾಥ್ ಕೊಡಬೇಕಾಗಿರತಕ್ಕಂತ ಜೆಡಿಎಸ್ ಎಲ್ಲವನ್ನ ಕಡೆ ಆಡಳಿತ ಪಕ್ಷದ ಜೊತೆ ಒಲವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ವಿಧಾನಸಭೆಯ ಕಲಾಪದ ಬಹುತೇಕ ಸಂದರ್ಭಗಳಲ್ಲಿ ಕುಮಾರಸ್ವಾಮಿಯವರ ರಾಜಕೀಯ ನಡೆ ಮತ್ತು ಜೆಡಿಎಸ್ ನಾಯಕರ ವರ್ತನೆಗಳು ಎಲ್ಲವೂ ಕೂಡ ಸಾಬೀತಾಗಿರುವಂತ ಹಿನ್ನೆಲೆಯಲ್ಲಿ ಅವರಿಂದ ಒಂದು ಅಂತರವನ್ನ ಕಾಪಾಡಿಕೊಳ್ಳಬೇಕಾಗಿರುವಂತ ಅನಿವಾರ್ಯತೆ ಇದೆ. ಅದನ್ನ ಬಹಳ ಗಟ್ಟಿಯಾಗಿರತಕ್ಕಂತ ವೇದಿಕೆಯಲ್ಲಿ ಪ್ರತಿಪಾದನೆ ಮಾಡಬೇಕಾಗಿರುವಂತ ಕಾರಣಕ್ಕಾಗಿ ಜೆಡಿಎಸ್ ಇಂದ ಅಂತರ ಕಾಪಾಡಿಕೊಂಡಿದ್ದೇವೆ ಅಂತಕಂತ ಸಂದೇಶ ಹೋಗಲಿ ಅನ್ನೋ ಕಾರಣಕ್ಕಾಗಿ ಈ ನಿರ್ಧಾರ ತೆಗೆದುಕೊಂಡಿರತಕ್ಕಂತದ್ದು ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ ಮುಂಬರತಕ್ಕಂತ ಸಾರ್ವತ್ರಿಕ ಚುನಾವಣೆಯಲ್ಲಿ ಜೆಡಿಎಸ್ ಇಂದ ಬರಬಹುದಾಗಿರತಕ್ಕಂತ ಶಾಸಕರು ಯಾವ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಅಂತಕಂತದ್ದು ಸ್ಪಷ್ಟವಾಗಲಿ ಅನ್ನೋದು ಕೂಡ ಸಿದ್ದರಾಮಯ್ಯರ ಅಭಿಪ್ರಾಯ. ಅಂದ್ರೆ ಜೆಡಿಎಸ್ ನಿಂದ ಶಾಸಕರು ಕಾಂಗ್ರೆಸ್ ಗೆ ಬರ್ತಾರೋ ಇಲ್ಲವೋ ಅಥವಾ ಬಿಜೆಪಿ ಕಡೆ ಒಲವಿದೆಯೋ, ಯಾವ ನಾಯಕರ ಕಡೆ ಒಲವಿದೆ, ಅವರು ರಾಜಕೀಯ ಕಾರಣಕ್ಕಾಗಿ ಈಗ ಕಾಂಗ್ರೆಸ್ ಕಡೆ ಒಲವು ವ್ಯಕ್ತಪಡಿಸಿ ನಂತರದಲ್ಲಿ ಅವರು ಬೇರೆ ನಿರ್ಧಾರಗಳು ತೆಗೆದುಕೊಳ್ಳಲು ಮುಂದಾಗಿದ್ದಾರೋ, ಎಲ್ಲವೂ ಕೂಡ ಈ ಚುನಾವಣೆಯಲ್ಲಿ ಒಂದು ಕ್ಲಾರಿಟಿ ಸಿಗಲಿ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಲೆಕ್ಕಾಚಾರ. ಇನ್ನೊಂದು ಬಹಳ ಪ್ರಮುಖವಾಗಿ ಲೋಕಸಭಾ ಅಧಿವೇಶನ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಚರ್ಚೆ ಆಗತಕ್ಕಂತ ಬಹುತೇಕಗಳ ವಿಚಾರದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳಿಗೂ ಕೂಡ ದೇವೇಗೌಡರು ಬೆಂಬಲ ಕೊಟ್ಟಿಲ್ಲ ಅಂತಕ್ಕಂಥದ್ದು ಈಗ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನ ಧರಣಿ ಇರಬಹುದು ಮತ್ತು ಕೃಷಿ ಕಾಯ್ದೆ ಅಂತ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಲೋಕಸಭೆಯಲ್ಲಿ ಚರ್ಚೆ ಆಗ್ತಕ್ಕಂಥ ಯಾವುದೇ ವಿಚಾರಗಳ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಸೈದ್ಧಾಂತಿಕವಾಗಿ ಬೆಂಬಲಿಸತಕ್ಕಂಥ ಕೆಲಸವನ್ನು ದೇವೇಗೌಡರು ಮಾಡಿಲ್ಲ ಅಂತಕ್ಕಂಥದ್ದು. ಚಿಕ್ಕ ಪುಟ್ಟ ಪಾರ್ಟಿಗಳು ಕಾಂಗ್ರೆಸ್ನ ಬೆಂಬಲಿಸಿರುವಾಗ, ಯಾವುದೇ ರಾಜಕೀಯವಾಗಿದ್ದ ಲಾಭ ಪಡೆಯದೇ ಇರತಕ್ಕಂಥ ಪಕ್ಷಗಳು ನಮ್ಮನ್ನು ಬೆಂಬಲಿಸಿರುವಾಗ ದೇವೇಗೌಡರು ಎಲ್ಲ ಸಂದರ್ಭದಲ್ಲೂ ಕೂಡ ಅಂತರವನ್ನು ಕಾಪಾಡಿಕೊಂಡಿದ್ದಾರೆ. ಹಾಗಾಗಿ ದೇವೇಗೌಡರು ಮತ್ತು ಜೆಡಿಎಸ್ನ ಅಭಿಪ್ರಾಯಗಳು ಒಂದು ಕಡೆ ಒಂದು ಕ್ಲಾರಿಟಿ ಆಗಬೇಕು ಮತ್ತು ನಾವು ಅವರಿಂದ ಅಂತರ ಕಾಪಾಡಿಕೊಂಡಿದ್ದೇವೆ ಅಂತಕ್ಕಂಥದ್ದು ಸ್ಪಷ್ಟವಾಗಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಒಂದು ಈ ನಿರ್ಧಾರ ತೆಗೆದುಕೊಂಡಿದ್ದೇವೆ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಬಣದ ಒಂದು ಅಭಿಪ್ರಾಯ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥದ್ದು ಬಿಜೆಪಿಗೆ ಪೂರಕವಾದ ಸನ್ನಿವೇಶವನ್ನು ಸಿದ್ದರಾಮಯ್ಯ ಮಾಡಿಕೊಟ್ಟರು ಅಂತಕ್ಕಂಥ ಚರ್ಚೆಗಳಿದೆ. ಆದರೆ ವಾಸ್ತವದಲ್ಲಿ ಕೇವಲ ಒಂದು ಸ್ಥಾನವನ್ನು ಮಾತ್ರ ಪಡೀಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗಿರುವಂಥ ಹಿನ್ನೆಲೆಯಲ್ಲಿ ನಾವು ಕಳೆದುಕೊಂಡಿರ್ತಕ್ಕಂಥದ್ದು ಏನೂ ಇಲ್ಲ ಅಂತಕ್ಕಂಥ ಮಾತನ್ನು ಸಿದ್ದರಾಮಯ್ಯ ಬಣದಲ್ಲಿರ್ತಕ್ಕಂಥ ನಾಯಕರು ಹೇಳ್ತಾ ಇದ್ದಾರೆ. ಆದರೆ ಒಂದಂತೂ ಸ್ಪಷ್ಟವಾಗಿದೆ, ರಾಜಕೀಯವಾಗಿ ಕೆಲವೊಂದಷ್ಟು ಕ್ಲಾರಿಟಿ ಬರುವಂಥ ಹಿನ್ನೆಲೆಯಲ್ಲಿ ಈ ನಿರ್ಧಾರ ತೆಗೆದುಕೊಂಡಿದ್ದೇವೆ ಅನ್ನುವಂಥ ಅಭಿಪ್ರಾಯಗಳನ್ನು ಸಿದ್ದರಾಮಯ್ಯ ಮತ್ತು ಅವರ ಬಣದಲ್ಲಿರ್ತಕ್ಕಂಥ ನಾಯಕರು ಹೇಳ್ತಾ ಇರುವಂಥದ್ದು. ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಒಬ್ಬರನ್ನು ಹೊರತುಪಡಿಸಿದರೆ ಅವರ ಬಣದಲ್ಲಿರ್ತಕ್ಕಂಥ ಕೆಲ ನಾಯಕರುಗಳನ್ನು ಹೊರತುಪಡಿಸಿದರೆ ಬಹುತೇಕರು ಎಲ್ಲರೂ ಕೂಡ ಜೆಡಿಎಸ್ ವಿಚಾರದಲ್ಲಿ ಕೆಲವೊಂದಷ್ಟು ಅಭಿಪ್ರಾಯಗಳನ್ನು ಅತ್ಯಂತ ಖಾರವಾಗಿ ವ್ಯಕ್ತಪಡಿಸಲಿಕ್ಕೆ ಸಿಕ್ಕಿರತಕ್ಕಂಥ ಅವಕಾಶ ಬಳಕೆ ಮಾಡಿಕೊಂಡಿದ್ದೇವೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಾಗಾಗಿ ಸಹಜವಾಗಿ ಪಕ್ಷಕ್ಕೆ ಸೋಲಾಗತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ರಾಜಕೀಯವಾಗಿ ನಮಗೆ ಒಂದಷ್ಟು ಕ್ಲಾರಿಟಿ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಅದರಲ್ಲಿ ಸಿದ್ದರಾಮಯ್ಯ ಬಣದಲ್ಲಿರ್ತಕ್ಕಂಥ ನಾಯಕರ ಅಭಿಪ್ರಾಯ. ಹಾಗಾಗಿ ಎಲ್ಲವೂ ಕೂಡ ಅಂತಿಮ ಆಗ್ತಕ್ಕಂಥದ್ದು ನಾಮಪತ್ರವನ್ನು ತೆಗೆದುಕೊಳ್ಳಿಕ್ಕೆ ನಾಳೆ ನಾಡಿದ್ದು ಕೊನೆ ದಿನವಾಗಿರುವಂಥ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಎರಡು ದಿನಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ರಾಜಕೀಯ ಬೆಳವಣಿಗೆ ಆಗುತ್ತೆ, ಯಾರು ಯಾರನ್ನು ಬೆಂಬಲಿಸ್ತಾರೆ, ಯಾರು ಯಾರನ್ನು ಬೆಂಬಲಿಸದೆ ಇದ್ರೆ ಆಗ್ತಕ್ಕಂಥ ಪರಿಣಾಮಗಳೇನು, ಈ ಒಟ್ಟಾರೆ ಚಿತ್ರಣದಲ್ಲಿ ಪರಿಸ್ಥಿತಿಯ ಲಾಭವನ್ನು ಯಾರು ಪಡೆದುಕೊಂಡು ಸಕಾರಾತ್ಮಕವಾಗಿರುತ್ತೆ ಫಲಿತಾಂಶಗಳನ್ನು ಪಡೆದುಕೊಳ್ತಾರೆ ಎಲ್ಲವೂ ಕೂಡ ಇನ್ನೆರಡು ದಿನಗಳಲ್ಲಿ ಕ್ಲಿಯರ್ ಆಗುತ್ತೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಅನಂತ ಆಮೇಲೆ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.